ನಾಳೆ ಬೆಳಗ್ಗೆ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದೇನೆ. ಅಲ್ಲಿ ಎಲ್ಲ ವಿಷಯಗಳನ್ನು ಇಡ್ತಾರೆ. ಇಲ್ಲಿ ಒಂದು ನಿಮ್ಮ ಗಮನಕ್ಕೆ ತರೋದು, ನಾನು ಎಲ್ಲೂ ಯಾವುದೇ ಪಕ್ಷದ ಜೊತೆ ಮೈತ್ರಿ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಈ ಕ್ಷಣದವರೆಗೆ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡ್ತಾರೆ ಏನು ತೀರ್ಮಾನ ಮಾಡಬೇಕು ಅಭ್ಯರ್ಥಿ ಆಗದೇ ಇರತಕ್ಕಂಥ ಕಡೆ ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ನನ್ನ ಬೆಂಬಲ ಏನು ಕೋರಿಲ್ಲ, ನಮ್ಮ ಪಕ್ಷದ ಬೆಂಬಲ ಕೋರಿಲ್ಲ. ಬಿ ಜೆ ಪಿ ಪಕ್ಷವು ನಮ್ಮನ್ನು ಬೆಂಬಲ ಕೋರಿಲ್ಲ. ಯಡಿಯೂರಪ್ಪನವರು ಎಲ್ಲ ಒಂದು ಎರಡು ಮೂರು ಕಡೆ ಎಲ್ಲಿ ಜೆ ಡಿ ಎಸ್ನವರು ಅಭ್ಯರ್ಥಿ ಹಾಕಿಲ್ಲ, ನಮ್ಮ ಅಭ್ಯರ್ಥಿಗಳಿಗೆ ಮತ ಕೊಡಿ ಅಂತಕ್ಕಂಥ ಮನವಿ ಮಾಡಿದ್ದಾರೆ. ಅವರು ಸಹ ನೆನ್ನೆಯೂ ಸ್ವಲ್ಪ ಕ್ಲಾರಿಫಿಕೇಶನ್ ಇಲ್ಲೇ ಕೊಟ್ಟಿರಬೇಕು. ಭವಿಷ್ಯ ಜೆ ಡಿ ಎಸ್ಸು ಬಿ ಜೆ ಪಿಯ ಮೈತ್ರಿ ಇಲ್ಲ, ಈ ಚುನಾವಣೆಯಲ್ಲಿ ಸಹಕಾರ ಕೊಡಿ ಅಂತ ಕೇಳಿದ್ದೇವೆ ಅಂತ ಅವ್ರು ಹೇಳಿರೋದು. ಹಾಂ, ಮೈತ್ರಿ ಅಂದರೆ ಓಪನ್ನಾಗಿ ಮೈತ್ರಿ ಮಾಡ್ಕೊಂಡು ಹೋಗೋದಷ್ಟೇ, ಒಬ್ಬರು ಹೊಂದಾಣಿಕೆ ಮಾಡಿ. ಇಲ್ಲಿ ನಮ್ಮ ಅಭ್ಯರ್ಥಿಗಳು ಇಲ್ಲದೆ ಇರೋ ಕಡೆ ಸಹಕಾರ ಕೋರಿದ್ದಾರೆ ಅವರು. ಈಗ ಆರು ಕಡೆ ನಾವು ಅಭ್ಯರ್ಥಿ ಹಾಕಿದ್ದೇವೆ, ಆರು ಕಡೆ ಏಳು ಕಡೆ ಒಂದು ವಿಧಾನ ಮಾಡಿದ್ದೀವಿ, ಆರು ಕಡೆ ಅಭ್ಯರ್ಥಿಯನ್ನು ಹಾಕಿದ್ದೇವೆ, ಆರು ಕಡೆ ಬಿ ಜೆ ಪಿ ಅಭ್ಯರ್ಥಿಗಳು ಅಷ್ಟೇ ಸರಿಸಮನಾದ ಹೋರಾಟ ಕೊಡ್ತಾ ಇದ್ದಾರೆ. ನಮಗೇನು ಬಿ ಜೆ ಪಿಯಿಂದ ಏನು ಸಹಕಾರ ಇಲ್ಲ, ಬಿ ಜೆ ಪಿ ನಮಗೇನು ಎಲ್ಲೇ ಎಲ್ಲೂ ಅವ್ರ ಪಕ್ಷದ ಮತ ನಮಗೆ ಕೊಡ್ತಕ್ಕಂಥದ್ದಕ್ಕೆ ಅವರೇನು ಸೂಚನೆ ಕೊಟ್ಟಿಲ್ಲ. ನಾವೇನು ಆರು ಸ್ಥಾನದಲ್ಲಿದ್ದೇವೆ ಅದನ್ನು ಮುಳುಗಿಸ್ತೀವಿ ಅಂತಾನೆ ಬಿ ಜೆ ಪಿಯವರನ್ನು. ಈಗ ಮಂಡ್ಯ ಜಿಲ್ಲೆ ಕೆ ಆರ್ ಪೇಟೆ ಒಂದು ಬೈ ಎಲೆಕ್ಷನ್ ಗೆದ್ದ ತಕ್ಷಣಲೇ ಜಿಲ್ಲೆನೇ ಆವರಿಸ್ಕೊಂಬಿಟ್ಟಿದ್ದೀವಿ ಅಂತ ಹೇಳ್ತಾ ಇಲ್ವೇ? ಅವರು ನನ್ನ ಶತ್ರುಗಳೇ, ಬಿ ಜೆ ಪಿಯವರೇ ನನ್ನ ಮಿತ್ರರಾ? ಇಬ್ಬರು ಸರಿಸಮನಾದ ಶತ್ರುಗಳೇ ನನಗೆ ನಮ್ಮ ಪಕ್ಷಕ್ಕೆ. ಯಾರು ಅಧಿಕೃತವಾಗಿ ಬಿ ಜೆ ಪಿಯವರು ಕೇಳಿಲ್ಲ. ಈಗ ಬಹುಶಃ ನಿಮಗೆ ದೇವೇಗೌಡರು ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡಿದ್ರು ಅಂದ ತಕ್ಷಣಲೇ ಕಾಂಗ್ರೆಸ್ ನಾಯಕರುಗಳು ದೇವೇಗೌಡರ ಬಗ್ಗೆ ನ್ಯೂಸ್ ಫಸ್ಟ್